ಭಾಗ್ಯಲಕ್ಷ್ಮಿ ಗೌರವದಿಂದ ಈ ಮನೆಗೆ ಬಂದ್ರೆ ಅದು ನಿನಗೂ ಒಳ್ಳೇದು ಅವಳಿಗೂ ಒಳ್ಳೇದು. ಈ ತಾತ್ಕಾಲಿಕ ಆಗಲಿಕ್ಕೆ ನಿಮ್ಮ ಸಂಬಂಧನ ಇನ್ನೂ ಗಟ್ಟಿ ಮಾಡುತ್ತೆ. ಅಣ್ಣ ನನ್ನ ಹತ್ರ ಮಾತಾಡದೇ ಇರೋ ಇಂಥ ಸಮಯದಲ್ಲಿ ಅವರನ್ನ ಬಿಟ್ಟು ಹೋಗೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ರವಿ, ಭಾಗ್ಯಲಕ್ಷ್ಮಿ ಮೊದಲನೇ ಹಬ್ಬನ ಶಾಸ್ತ್ರೋಕ್ತವಾಗಿ ನಮ್ಮ ಅಂಗಡಿಲಿ ಆಚರಿಸೋಣ ಅಂತ ನಿರ್ಧಾರ ಮಾಡಿದ್ದೀವಿ. ದೀಪಾವಳಿ ಶುಭಾಶಯಗಳು ಜಾನಕಿಯಮ್ಮ. ಹ್ಯಾಪಿ ದೀಪಾವಳಿ. ಸೀರೆ ಕೊಡು. ಹ್ಯಾಪಿ ದೀಪಾವಳಿ. ದೀಪಾವಳಿ ಶುಭಾಶಯಗಳು. ದೀಪಾವಳಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ದೀಪಾವಳಿ. ದೀಪಾವಳಿ. ದೀಪಾವಳಿ ಶುಭಾಶಯಗಳು. ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು ಸರ್. ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು ಸರ್. ಭಾಗ್ಯ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ. ಇಲ್ಲಿ ಎಲ್ಲರೂ ಕಣ್ಣು ನಿಮ್ ಮೇಲೆ ಬಿದ್ಬಿಟ್ಟಿದೆ. ಒಂದ್ಸಲ ದೃಷ್ಟಿ ತೆಗೆದ್ಬಿಟ್ಟು ಜಾನಕಿ ಅಮ್ಮ. ಸ್ವಲ್ಪ ನೀವಿರಿ. ಏನ್ ನೀವು ಅಣ್ಣ ಅಲ್ಲಿ ನೋಡಿ ಅಣ್ಣ, ಹೊಸ ಮದುಮಗ ಅವನ ಹುಡುಗಿ ಬಂದಿಲ್ಲ ಅಂತ ಒದ್ದಾಡ್ತಿದ್ದಾನೆ. ಹೇಗೂ ಬರ್ತಾಳ್ತಾನೆ, ಇವನ್ ಯಾಕೆ ಆಚೆ ನಿಂತಿದ್ದಾನೆ? ಇರು, ನಾನು ಕರ್ಕೊಂಡ್ ಬರ್ತೀನಿ. ಸರಿ ಅಣ್ಣ. ಏನೋದು ರವಿನ ಸ್ವಲ್ಪ ನೋಡು ಅಣ್ಣ. ಏನು ರವಿ, ಇಲ್ಲ್ಯಾಕೆ ನಿಂತಿದ್ದೀಯಾ? ಎಲ್ರೂ ಅಲ್ಲಿ ಸಂತೋಷವಾಗಿದ್ದಾರೆ, ಇಲ್ಲೇನ್ ಮಾಡ್ತಾ ಇದೀಯ? ಇಲ್ಲ ಅಣ್ಣ, ಫೋನ್ ಮಾಡೋಣ ಅಂತ ಬಂದೆ. ಬಾಗಿಂಗ್ ತಾನೆ ಗೊತ್ತಿದೆ ಕಣೋ, ಮಹಾ ಎಲ್ಲ ತಯಾರನ್ನ ಮಾಡಿದಾಳೆ, ಖಂಡಿತ ಭಾಗ್ಯ ಇಲ್ಲೇ ಬರ್ತಾಳೆ. ನೀನು ಕುಟುಂಬದವ್ರ ಜೊತೆ ಸಂತೋಷವಾಗಿರೋದ್ ಬಿಟ್ಟು ಹೀಗೊಬ್ನೇ ಇರೋದು ಎಲ್ರ ಮನ್ಸಿಗೆ ನೋವಾಗ್ತಿದೆ. ಬಾ, ಎಲ್ರ ಜೊತೆನೆ ಇರು. ಬಾ ಬಾ. ಸರಿ ಅಣ್ಣ. ಬರ್ತಾಳೆ, ಬಾರೋ. ಮೊದಲನೇ ದೀಪಾವಳಿ ಆಚರಿಸಕ್ ಹೋಗ್ತೀಯಾ? ಅದ್ ಹೇಗ್ ಹೋಗ್ತೀಯ ನಾನು ನೋಡ್ತೀನಿ. ಅಬ್ಬಾ, ಇನ್ಮೇಲೆ ನೀನ್ ಹೇಗ್ ಹೋಗ್ತೀಯ ನಾನು ನೋಡ್ತೀನಿ. ಆ ಮುದ್ಕನು ಮನೇಲಿಲ್ಲ, ಬರೋ ಅಷ್ಟರಲ್ಲಿ ಆ ಟೈಮೇ ಆಗೋಗಿರುತ್ತೆ. ಏನ್ ರವಿ, ಇಷ್ಟೊತ್ತಲ್ಲಿ ಯಾರಕ್ ಫೋನ್ ಮಾಡ್ತಿದ್ಯಾ? ಭಾಗ್ಯಾಗೆ ಅತ್ಗೆ. ಎಷ್ಟೊತ್ತಿಂದ ಟ್ರೈ ಮಾಡ್ತಿದ್ಯಾ? ಅತ್ಗೆ, ಹತ್ತು ಸಲ ಮಾಡಿದ್ದಾಯ್ತು, ಫೋನೇ ತೆಗಿತಾ ಇಲ್ಲ. ಹತ್ತು ಸಲ ಮಾಡಿದ್ಯಾ? ಹತ್ತು ಸಲ ಮಾಡಿದ್ರು ಒಂದ್ಸಲನೂ ರಿಸೀವ್ ಮಾಡ್ಲಿಲ್ವಾ? ಅದೇ ಅತ್ಗೆ ಗೊತ್ತಾಗ್ತಿಲ್ಲ, ತುಂಬಾನೇ ಭಯ ಆಗ್ತಾ ಇದೆ. ನಾನೇ ಒಂದ್ಸಲ ಅವ್ರ ಮನೆಗೆ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ಲ ಈ ಟೈಮ್ ಅಲ್ಲ. ಬೇಡ ರವಿ, ನನಗ್ ನಂಬಿಕೆ ಇದೆ ಅವಳು ಬರ್ತಾಳೆ. ನೀನ್ ಟೆನ್ಷನ್ ಆಗ್ಬೇಡ. ನಿನಗೇನಾಯ್ತು ಮಾ? ಏನಿಲ್ಲ ರೀ, ಭಾಗ್ಯಲಕ್ಷ್ಮಿ ಇನ್ನೂ ಬರ್ಲಿಲ್ಲ. ರವಿಯೊಳಗ್ ತುಂಬಾ ಸಲ ಫೋನ್ ಮಾಡ್ದ, ಒಂದ್ಸಲನೂ ಅವಳು ಫೋನ್ ತೆಗಿಲಿಲ್ಲ. ತುಂಬಾ ಲೇಟ್ ಆಗಿದೆ. ಇದಕ್ಕೆಲ್ಲ ಟೆನ್ಷನ್ ಮಾಡ್ಕೋತಾರಾ?
ನಾವೇನೋ ಫೋನ್ ಪಾಕೆಟ್ ಅಲ್ಲಿ ಇಟ್ಟಿರ್ತೀವಿ, ರಿಂಗ್ ಆಗ್ತಿದ್ದಂಗೆ ಎತ್ಕೊಂಡು ಮಾತಾಡ್ತೀವಿ. ಆದ್ರೆ ಲೇಡೀಸ್ ಫೋನ್ ನ ಹ್ಯಾಂಡ್ ಬ್ಯಾಗ್ ಅಲ್ಲಿ ತಾನೆ ಇಟ್ಟಿರ್ತಾರೆ. ನಾನು ನಿನ್ಗೆ ಎಷ್ಟೆಲ್ಲ ಫೋನ್ ಮಾಡಿದೀನಿ, ಎತ್ತಿದೀಯಾ? ಅದೇ ತರ ಭಾಗ್ಯಲಕ್ಷ್ಮಿ ಫೋನ್ ನ ಹ್ಯಾಂಡ್ ಬ್ಯಾಗ್ ಅಲ್ಲಿ ಇಟ್ಟಿರ್ತಾಳೆ, ನೋಡಿದ್ಮೇಲೆ ತಗೊಂಡ್ ಮಾತಾಡ್ತಾಳೆ. ಡೋಂಟ್ ವರಿ, ಭಾಗ್ಯಲಕ್ಷ್ಮಿ ಬರ್ತಾಳೆ, ಬಾ ಒಳಗ್ ಹೋಗೋಣ ಬಾ. ಬಾಗ್ಲು ಹಾಕಿದ್ಯಲ್ಲ, ಟೈಮ್ ಆಯ್ತು. ನೀನ್ ಹೇಗ್ ಮೊದಲನೇ ದೀಪಾವಳಿ ಆಚರಿಸ್ತೀಯ ಅಂತ ನಾನು ನೋಡ್ತೀನಿ. ಯಾರ್ ಚಿಲ್ಕ ಹಾಕಿದ್ದು? ಬಾಗ್ಲು ತೆಗಿರಿ, ನಾನು ಒಳಗಿದ್ದೀನಿ. ಲಕ್ಷ್ಮಿಗ್ ಫೋನ್ ಮಾಡು, ತುಂಬಾ ಲೇಟ್ ಆಗಿದೆ. ಏನ್ ರವಿ, ಫೋನ್ ತೆಗಿಲಿಲ್ಲ? ಯಾಕೆ ಫೋನ್ ತೆಗಿತಿಲ್ಲ? ಏನಾಯ್ತು ಅವಳಿಗೆ? ಅಮ್ಮ ಪ್ರಿಯಾ, ತುಂಬಾ ಸುಂದರವಾಗಿ ಕಾಣ್ತಿದ್ಯಾ. ಯಾಕೆ ಫೋನಮ್ಮ ಇಷ್ಟೊಂದು ಲೇಟು? ಅಮ್ಮ ನಾನ್ ಯಾಕಮ್ಮ ಲೇಟ್ ಮಾಡ್ಲಿ? ನಾನು ಒಂದ್ ಗಂಟೆ ಮುಂಚೆನೆ ರೆಡಿ ಆಗಿ ನಮ್ಮನೆ ಬಾಗ್ಲಲ್ಲೇ ನಿಂತ್ಕೊಂಡಿದ್ದೆ. ಈ ಎರಡು ಮಕ್ಳು ರೆಡಿ ಆಗಿ ಬರ್ತೀನಿ ಅಂತ ಹೇಳಿ ಹೋದವ್ರು ಬರ್ಲೇ ಇಲ್ವೇಲ್ ಅಂತ ಮಾಡಿ ಮೇಲೆ ಹೋಗಿ ನೋಡ್ತೀನಿ. ಕಿವಿದ್ ಹಾಕೊಂತಾರೆ, ಮತ್ತ ಚೆನ್ನಾಗಿಲ್ಲ ಅಂತ ಬೇರೆದ್ ಹಾಕೋತಾರೆ, ಅದು ಚೆನ್ನಾಗಿಲ್ಲ ಅಂತ ಬೇರೆ ತಗೊಂಡ್ ಹಾಕೋತಿದ್ರು. ನಾನು ನೋಡೋ ತನಕ ನೋಡಿ, ಇಲ್ಲಿ ನೋಡಿ ಮಕ್ಳೇ, ನೀವ್ ಹೀಗ್ ಮಾಡ್ತಿದ್ರೆ ನಾವ್ ಈ ದೀಪಾವಳಿ ಆಚರಿಸಲ್ಲ, ಮುಂದಿನ ದೀಪಾವಳಿ ಆಚರಿಸ್ತೀವಿ ಅಂತ ಕೈ ಹಿಡ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟೆ. ಏನ್ ಪುನ್ನಮ್ಮಕ್ಕ ಹಾಕೊಡ್ತಿದ್ದೀರಾ? ಚಿಕ್ಕಪ್ಪ ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ ಕಂದ. ಏನ್ ಹುಡುಕ್ತಿದ್ಯಾ ಪ್ರಿಯಾ? ಚಿಕ್ಕಿಯಲ್ಲಿ ಅವ್ರಿಗೂ ನಾನ್ ವಿಶ್ ಮಾಡ್ಬೇಕಲ್ವಾ ಚಿಕ್ಕಮ್ಮ? ಅತ್ತಿಗೆ ಪ್ರಿಯಾ, ಚಿಕ್ಕಮ್ಮ ಬರ್ತಾ ಇದ್ದಾರೆ. ಒಳಗಡೆ ಪಟಾಕಿ ಎಲ್ಲ ಇದೆ ಪೊನ್ನಮ್ಮ, ಪಟಾಕಿ ಎಲ್ಲ ತಗೊಂಡು ಹೊಡೀರಿ ಹೋಗಿ. ಬಾಗ್ಲು ತೆಗಿರಿ, ನಾನು ಒಳಗಿದ್ದೀನಿ. ಏ ವನಿತಾ, ಇದನ್ನ ಹಚ್ಚು. ಹುಷಾರು. ಅದಕ್ಕೆ ತಾತಾ ವನಿತಾ, ಅಯ್ಯೋ ಪಟಾಕಿ ಶಬ್ದ ಬೇರೆ. ವನಿತಾ, ಏ ವನಿತಾ ನೋಡಿ, ಇಲ್ ನೋಡೆ. ಅಯ್ಯೋ ತಾತಾ, ಅತ್ತಿಗೆ
ಅಯ್ಯೋ ಈ ಪಟಾಕಿ ಶಬ್ದ ಬೇರೆ. ಬಾಗಿಲು ತೆಗೀರಿ ತಾತ, ನಾನು ಹೇಳದ್ ಕೇಳಿಸ್ತಿದ್ಯಾ? ಅಯ್ಯೋ 6 ಗಂಟೆ ಆಗೋಯ್ತು, ಟೈಮ್ ಆಗೋಯ್ತು, ಎಲ್ರು ವೇಟ್ ಮಾಡ್ತಿರ್ತಾರೆ. ತಾತ ಬಾಗ್ಲು ತೆಗೀರಿ. ವನಿತಾ, ಅಯ್ಯೋ ಪ್ಲೀಸ್ ಬಾಗ್ಲು ತೆಗೀರಿ. ಏ ಹುಷಾರಾಗಿ ಹುಷಾರಾಗಿ ನೋಡ್ಕೊಂಡು. ಲಕ್ಷ್ಮಿ ಅಂಗಡಿಗೆ ಹೋದ್ಲ? ಹೋಗಿರ್ಬಹುದೇನೋ. ಹೋಗಿರ್ಬೋದಾ? ಹೋಗುವಾಗ ಯಾರು ನೋಡ್ಲಿಲ್ವಾ? ಬೇಗ ಹೊಡ್ಸಮ್ಮ. ಅಣ್ಣ ಇದನ್ ಕೊಡಿ ಅಣ್ಣ. ಲಕ್ಷ್ಮಿ! ಅಯ್ಯೋ ತಾತ, ತಾತ ಬಾಗ್ಲು ತೆಗೀರಿ. ಏನ್ ತಾತ ನೀವು, 1 ಗಂಟೆಯಿಂದ ಕೂಕುತ್ತಾನೆ ಇದ್ದೀನಿ, ಯಾರಿಗೂ ಕೇಳಿಸ್ಲೇ ಇಲ್ವಾ? ಎಲ್ಲ ನಿಮ್ಮ ಅತ್ತಿಗೆ ಕೆಲಸ ಕಣಮ್ಮ. ಅಯ್ಯೋ ಇಲ್ಲಿ ನೋಡಿ ತಾತ, 23 ಮಿಸ್ಡ್ ಕಾಲ್ಸ್. ನನ್ ಫೋನ್ ತೆಗಿತಿಲ್ಲ ಅಂತ ಅವ್ರು ಕೋಪ ಮಾಡ್ಕೊಂಡಿದ್ರು ಏನೋ. ಕೋಪಿಸ್ಕೊಂಡಿರಲ್ಲ, ಅವ್ರು ನಿನ್ಗೋಸ್ಕರ ಕಾಯ್ತಾ ಇರ್ತಾರೆ, ಹೋಗು. ಏನ್ ತಾತ ಹೇಳ್ತಿದ್ರ, ಟೈಮ್ ನೋಡಿ, ಇಷ್ಟೊತ್ತಿಗೆ ಅವರು ದೀಪಾವಳಿನ ಆಚರಿಸಾಗೋಗಿರುತ್ತೆ. ತಾತ ನನ್ ಮೊದಲನೇ ದೀಪಾವಳಿಗೋಸ್ಕರ ಮಹಾಕ ಎಷ್ಟೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ, ನಾನು ಅಲ್ಲಿ ಹೋಗೋದಕ್ಕೂ ಆಗ್ಲಿಲ್ಲ. ಅಯ್ಯೋ ರವಿ ಹತ್ರ ನಾನು ಏನ್ ಹೇಳಿ ತಾತ, ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ. ಅಯ್ಯೋ ಯೋಚಿಸ್ಬೇಡ, ಬೇಗ ಹೊರಡಮ್ಮ. ಮಹಾಮ್ಮ ನಿನಗೋಸ್ಕರ ಎಷ್ಟೊತ್ ಬೇಕಾದ್ರೂ ಕಾಯ್ತಾರೆ, ನಿನ್ ಮೊದಲನೇ ದೀಪಾವಳಿಗೋಸ್ಕರ ಇಷ್ಟೆಲ್ಲ ಏರ್ಪಾಟ್ ಮಾಡಿದ್ದಾರೆ. ಖಂಡಿತವಾಗಿ ನಿನಗೋಸ್ಕರ ಕಾಯ್ತಿರ್ತಾರೆ, ಖಂಡಿತವಾಗ್ಲೂ ನಿನಗೋಸ್ಕರ ಕಾಯ್ತಿರ್ತಾರೆ. ಜಾಗ್ರತೆಯಾಗಿ ಹೋಗು, ಬೇಗ ಬೇಗ ಹೋಗು. ನಾನು ಬರ್ತೀನಿ. ಹುಷಾರಾಗಿ ಹೋಗು. ಸರಿ ತಾತ. ಹೋಗು ಹೋಗು, ಬೇಗ ಹೋಗು ಹೋಗು. ಎಲ್ರು ನಿನ್ನೇ ಕಾಯ್ತಾ ಇದ್ವಮ್ಮ. ಭಾಗ್ಯಲಕ್ಷ್ಮಿ, ಯಾಕಮ್ಮ ಇಷ್ಟೊಂದ್ ಲೇಟು? ಇಲ್ಲ ಅಕ್ಕ, ನಾನ್ ರೆಡಿ ಆಗೇ ಇದ್ದೆ. ಯಾರೋ ಆಚೆಯಿಂದ ಚಿಲ್ಕ ಹಾಕ್ಬಿಟ್ಟಿದ್ರು. ಆಚೆಯಿಂದ ಚಿಲ್ಕ ಹಾಕಿದ್ರ? ಯಾರು? ಹೌದಕ್ಕ, ಗೊತ್ತಿಲ್ಲ ಅಕ್ಕ, ಯಾರೋ ಬೇಕು ಅಂತಾನೆ ಮಾಡಿದಾರೋ ಗೊತ್ತಿಲ್ಲದೆ ಮಾಡಿದಾರೋ ಅದು ಗೊತ್ತಿಲ್ಲ ನಂಗೆ. ಈಗಾಗ್ಲೇ ಟೈಮ್ ಆಗೋಗಿದೆ, ಒಳಗ್ ಹೋಗಿ ಆಗೋ ಕೆಲ್ಸ ನೋಡು. ಬಾಮ್ಮ. ಪೊನ್ನಮ್ಮ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾಳೆ ಇರೋ. ಬಂದ್ಬಿಟ್ಟೆ ಬಂದ್ಬಿಟ್ಟೆ ಬಂದ್ಬಿಟ್ಟೆ. ಅಮ್ಮ ಇದು ಹುಡುಗಿ ಡ್ರೆಸ್, ಇದು ಹುಡುಗನ ಡ್ರೆಸ್. ತಗೊಳ್ಳಿ, ನಿಮ್ಮಿಬ್ಬರಿಗೂ ಮೊದಲನೇ ದೀಪಾವಳಿ ಡ್ರೆಸ್. ಆಶೀರ್ವಾದ ಮಾಡಿ ಅಕ್ಕ. ಚಿಕ್ಕಮ್ಮನ್ರೆ, ಪ್ರೀತಿಯಿಂದ ಕಾಲಿಗೆ ಬೀಳ್ಬೇಕಾದ್ರೆ ತಡಿಬಾರ್ದು. ನೀವಿಬ್ರು ಬಂದು ಅಣ್ಣ ಅತ್ತಿಗೆ ಕಾಲಿಗೆ ಬಿದ್ದ ಆಶೀರ್ವಾದ ತಗೊಳ್ಳಿ. ಚೆನ್ನಾಗಿರಿ ಚಿಕ್ಕಮ್ಮನ್ರೆ, ಕಾಲಕ್ಕೆ ಬಿದ್ರೆ ದೀಪಾವಳಿಗೆ ಏನಾದ್ರೂ ಕೊಡ್ಬೇಕು. ಅದಕ್ಕೇನಂತೆ, ಸಂತೋಷವಾಗಿ ಕೊಡೋಣ. ಥ್ಯಾಂಕ್ ಯು ಸರ್. ಹೋಗಿ ಸೀರೆ ಉಟ್ಕೊಂಡ್ ಬಾ ಹೋಗಮ್ಮ.
ನಿನಗ್ ಬೇರೆ ಸಪರೇಟ್ ಆಗಿ ಹೇಳ್ಬೇಕಾ, ಹೋಗ್ ಡ್ರೆಸ್ ಹಾಕೊಂಡ್ ಬಾ, ಹೋಗೋ ಟೈಮ್ ಆಗ್ತಿದೆ, ಬೇಗ ಹಾಕೊಂಡ್ ಬಾ, ಹೋಗೋ ನಾಚಿಕೆ ನೋಡು. ಕ್ಯಾಂಡಿ, ನಾನೇ ಕ್ಯಾಂಡಿ. ನೀವೇ ಬಂದ್ರ? ಬನ್ನಿ ಒಂದ್ ನಿಮಿಷ, ಒಂದ್ ನಿಮಿಷ. ಬೆಳಗ್ಗೆಯಿಂದ ಇದಕ್ಕೋಸ್ಕರನೇ ಕಾಯ್ತಿದ್ದೆ, ನಿಮ್ಮನ್ನ ಒಂಟಿಯಾಗಿ ಮಾತಾಡ್ಸೋದಕ್ಕೆ ಆಗ್ಲೇ ಇಲ್ಲ. ಎಲ್ರೂ ಜೊತೆನಲ್ಲೇ ಇದ್ರು ಅಲ್ವಾ, ಏನ್ ಮಾಡ್ಬೇಕು ಅಂತ ನಿಂಗೆ ಗೊತ್ತಾಗ್ಲಿಲ್ಲ. ಕ್ಯಾಂಡಿ, ನಾನ್ ನಿನ್ನ ಏನೋ ಅನ್ಕೊಂಡಿದ್ದೆ, ಆದ್ರೆ ನೀನು ಬೆಳಗ್ಗೆಯಿಂದ ಇದಕ್ಕೋಸ್ಕರನೇ ವೇಟ್ ಮಾಡ್ತಿದ್ಯಾ, ನೀನ್ ಹೀಗ್ ಹೇಳ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕ್ಯಾಂಡಿ. ಆಮೇಲೆ ನಾನು ನಿನ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಮೊದಲೇ ದೀಪಾವಳಿ. ಮೊದಲನೇ ದೀಪಾವಳಿ ಶುಭಾಶಯಗಳು. ಕ್ಯಾಂಡಿ, ಕ್ಯಾಂಡಿ, ಏನು ಏನ್ ಮಾಡ್ತಿದ್ಯಾ? ಆಶೀರ್ವಾದ ತಗೊಳ್ಳೋಣ ಅಂತ. ಏನ್ ಕ್ಯಾಂಡಿ, ಇದೆಲ್ಲ ಹೊಸದಾಗಿ. ಎಷ್ಟೋ ನಿಂತ್ಕೊಳ್ಳಿ, ಕೂತ್ಕೊಳ್ಳಿ. ಯಾಕೆ ನಿಂತ್ಕೊಂಡಿದ್ದೀರಾ? ಕೂತ್ಕೊಳ್ಳಿ, ನೋವು ಕಡಿಮೆ ಆಗುತ್ತೆ. ಓಕೆನಾ? ಓಕೆ ಓಕೆ, ನೀನ್ ಬಿಡು. ಭಾಗ್ಯಲಕ್ಷ್ಮಿ ಮನೇಲಿದ್ದಾಗ ವಿಧ ವಿಧವಾದ ಸೀರೆ ಉಟ್ಕೊಂಡ್ಬಂದು ನನಗೆ ತೋರಿಸ್ತಿದ್ಲು, ಇವಾಗ ಇವಳಿಗೆ ಸೀರೆ ಉಟ್ಕೊಂಬರೋದಕ್ಕೆ ಇಷ್ಟೊತ್ತ್ಯಾಕೆ? ಅದೇ ಅಲ್ವಾ. ಹೌದು ಪೊನ್ನಮ್ಮಕ್ಕ, ಬೇಗ ಹೋಗಿ ಅವ್ರನ್ನ ಕರ್ಕೊಂಬನ್ನಿ. ಹೋಗಿ ಹೋಗಿ. ಇರಿ, ಕರ್ಕೊಂಬಂದ್ಬಿಡ್ತೀನಿ. ಮಕ್ಕಳೆಲ್ಲ ಪಟಾಕಿ ಹೊಡಿಬೇಕು ಅಂತ ಆಸೆಯಿಂದ ಕಾಯ್ತಾ ಇದ್ದಾರೆ. ಪ್ರಿಯಾ ಪುಟ್ಟ ಬೇರೆ ಕೈಯಲ್ಲಿ ಸ್ವೀಟ್ ಇಟ್ಕೊಂಡು ಯಾವಾಗ ಕೊಡ್ತಾರೋ ಯಾವಾಗ ಕೊಡ್ತಾರೋ ಅಂತ ನೋಡ್ತಿದ್ದಾಳೆ. ನೀವು ಬೇರೆ ಬೇರೆ ಬಿರಿಯಾನಿ ಕೊಡ್ತೀರಿ ಅಂತ ಹೇಳಿದ್ರೆ ಮೊದಲನೇ ದೀಪಾವಳಿ. ಮೊದಲನೇ ದೀಪಾವಳಿಯ ಶುಭಾಶಯಗಳು. ಕ್ಯಾಂಡಿ, ಕ್ಯಾಂಡಿ, ಏನು ಏನ್ ಮಾಡ್ತಿದ್ಯಾ? ಆಶೀರ್ವಾದ ತಗೊಳ್ಳೋಣ. ಏನ್ ಕ್ಯಾಂಡಿ, ಇದೆಲ್ಲ ಹೊಸದಾಗಿ. ಕ್ಯಾಂಡಿ, ನಾನು ನಿನ್ನ ಎಲ್ಲಿ ಇಟ್ಕೊಂಡಿದ್ದೀನಿ ಗೊತ್ತಾ? ಇಲ್ಲಿ. ನೀನು ಕಾಲಿಗೆಲ್ಲ ಬಿದ್ದು ನನ್ನ ಆಶೀರ್ವಾದ ನಿನ್ಮೇಲೆ ಯಾವಾಗ್ಲೂ ಇರುತ್ತೆ. ಇಲ್ಲ, ಒಂದು ಹೆಣ್ಣಿಗೆ ಎಷ್ಟು ಜನರ ಆಶೀರ್ವಾದ ಸಿಕ್ಕಿದ್ರು ಅವಳ ತಾಳಿ ಕಟ್ಟಿದ ಗಂಡನ ಕಾಲಿಗೆ ಬಿದ್ದು ತಗೊಳ್ಳೋ ಆಶೀರ್ವಾದನೇ ದೊಡ್ಡ ಆಸ್ತಿ. ಅದು ನಮ್ಮ ಮೊದಲನೇ ದೀಪಾವಳಿ ಇದು. ನನಗೆ ಆಶೀರ್ವಾದ ಮಾಡಿ. ಏ ಕ್ಯಾಂಡಿ, ಚೆನ್ನಾಗಿರೋ ಕ್ಯಾಂಡಿ. ಸರಿ ಬನ್ನಿ. ಏನು ಏನು, ಒಳಗ್ ಕರ್ಕೊಂಡ್ ಬಂದೆ. ನಿನ್ನೆಯಿಂದ ವೇಟ್ ಮಾಡ್ತಿದ್ದೀನಿ ಅಂತ ಬೇರೆ ಹೇಳ್ದೆ, ಒಂಟಿಯಾಗಿ ಮಾತಾಡಬೇಕು ಅಂತ ಬೇರೆ ಹೇಳ್ದೆ. ಹೌದು, ನಿಮ್ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೊಳ್ಳೋದಕ್ಕೆ ಹೇಳ್ದೆ. ಆಶೀರ್ವಾದನ? ಅದಕ್ಕೆ ನೀವೇನ್ ಅನ್ಕೊಂಡ್ರಿ? ನಾನು ಏನೋ ಆಶೀರ್ವಾದದ ಜೊತೆಗೆ ಒಂದೆರಡು ಮೂರು, ಇಲ್ಲ ಅದು ಮತ್ತೆ ಇಲ್ಲ, ಅದೇನು ಅಂದ್ರೆ ಮುತ್ತು. ನಾನು ಏನೋ ಆಶೀರ್ವಾದದ ಜೊತೆಗೆ ಒಂದೆರಡು ಮೂರು, ಇಲ್ಲ ಅದು ಮತ್ತೆ ಇಲ್ಲ, ಅದೇನು ಅಂದ್ರೆ ಮುತ್ತು. ಬಟರ್ ಬಿಸ್ಕೆಟ್? ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಹೇ, ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಏನ್ ಕ್ಯಾಂಡಿ, ನಾಚಿಕೆ ಆಗ್ತಿದ್ಯಾ? ರವಿ, ಎಲ್ಲರೂ ಕೆಳಗಡೆ ಇದ್ದಾರೆ, ಯಾರಾದ್ರೂ ಬಂದ್ಬಿಡ್ತಾರೆ. ಹೌದೌದು, ಅವರೆಲ್ಲ ಕೆಳಗಡೆನೆ ಇದ್ದಾರೆ.
ಆದ್ರೆ ನಾವ್ ಇಲ್ಲೇ ಇದೀವಲ್ವಾ? ಯಾವ ಕಡೆ ಹೋದ್ರು ಆರ್ ಗಜ ಸೀರೆ ಉಡಕ್ ಇವ್ಳಿಗೆ ಇಷ್ಟೊತ್ತಾಗತ್ತಂದ್ರೆ ಇನ್ 16 ಗಜ ಸೀರೆ ಉಡ್ಬೇಕಂದ್ರೆ ಇವ್ಳ ಗತಿ ಏನಾಗ್ತಿತ್ತು? ಇರು ಬರ್ತೀನಿ. ಏನಮ್ಮ ಭಾಗ್ಯಲಕ್ಷ್ಮಿ, ಸ್ವಲ್ಪ ಬಾಗಿಲು ತಗ್ಗಿಯಮ್ಮ. ಭಾಗ್ಯಲಕ್ಷ್ಮಿ ಸಿಕ್ಕಾಕೊಂಡ್ವಿ. ಅಯ್ಯೋ ಏನ್ ಮಾಡೋದು? ಏನಮ್ಮ ಇಷ್ಟೊಂದು ಬೇಗ ಸೀರೆ ಉಡಕ್ಕೆ? ಬಾಗಿಲು ತಗ್ಗಿಯಮ್ಮ, ಆಗಿಂದ ಬಾಗಿಲು ಬಡಿತಿದ್ದೀನಿ. ರವಿ ಏನ್ ಮಾಡೋದು? ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಹೇಳಿ, ನೀನ್ ಹೆದ್ರಕೋಬೇಡ, ಡೋರ್ ಓಪನ್ ಮಾಡು. ನೀವೆಲ್ಲ ಹೋಗ್ತೀರಾ? ನಾನು ಇಲ್ಲೇ ಬಚ್ಚಿಟ್ಕೊಂಡಿರ್ತೀನಿ, ನೀನ್ ಡೋರ್ ಓಪನ್ ಮಾಡು. ಸ್ವಲ್ಪ ಹಿಂದೆ ಹೋಗಿ. ಸರಿ, ಓಪನ್ ಮಾಡು. ಅಯ್ಯೋ ದೇವಕ್ಕ, ಏನಮ್ಮ ಏನಂತ ಕೇಳ್ತಿದ್ಯಾ? ಕೆಳಗೆ ಮಹಾ ಅಮ್ಮನು ಚಿಕ್ಕ ಯಜಮಾನ್ರು ಎಷ್ಟೊತ್ತಿಂದ ಕಾಯ್ತಿದ್ದಾರೆ, ಇನ್ನು ಸೀರೆ ಉಡ್ತಾ ಇದ್ಯಾ? ಇಲ್ಲ ಇಲ್ಲ ರೀ, ಅವ್ರ ಯಾಕ ಕೈಲಿ ಬರ್ತಾರೆ? ಹೌದು, ನಾನೊಂದ್ ಲೂಸ್. ಸರಿ ಬಾ 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 ಬಾ, ಹೋಗೋಣ ಬಾ. ಬಟ್ ಬಿಸ್ಕೆಟ್ ಒಂದ್ ಸೀರೆ ಉಡೋದಕ್ ಇಷ್ಟೊತ್ತ ನಾವು ಅವಾಗಿಂದ ಬರ್ತೀರಾ ಬರ್ತೀರಾ ಅಂತ ಕಾಯ್ತಾ ಇದ್ವಿ. ಹಾ, ಈ ರವಿ ಅಣ್ಣ ಎಲ್ಲೋದ್ರು? ರವಿಯಣ್ಣ ನೀವೆಲ್ಲಿಂದ ಬಂದ್ರಿ? ನಾನು ಈ ರೂಮಿಂದ ಬಂದೆ. ಓ ಹಾಗ, ಏನಣ್ಣ ಒಂದ್ ಪಂಚೆ ಉಡೋದಕ್ ಇಷ್ಟೊತ್ತ ನಾವ್ ಇವಾಗ ಬರ್ತೀರಾ ಇವಾಗ ಬರ್ತೀರಾ ಅಂತ ಕಾಯ್ತಾ ಇದ್ವಿ. ಒಂದ್ ಸ್ವೀಟ್ ಬಾಕ್ಸ್ಗೂ ಬಿರಿಯಾನಿಗೂ ಎಷ್ಟ್ ಜನ ಕಾಯ್ತಿದೀವಿ ಅಂತ ನಿಮಗ್ ಗೊತ್ತಾ? ಒಂದ್ ಪಂಚೆ ಕಟ್ಕೊಳ್ಳೋದು ಎಷ್ಟು ದೊಡ್ಡ ವಿಷಯ ಅಂತ ಗೊತ್ತಾ? ನನ್ಗೇನ್ ಗೊತ್ತು, ಮುಂದಿನ ವರ್ಷನೂ ನಾನು ನನ್ನ ಮಾಮನ ಇದೇ ತರ ದೀಪಾವಳಿ ಹಬ್ಬನ ಆಚರಿಸ್ತೀವಿ. ಬೇಗ ಬನ್ನಿ. ಎಲ್ರು ನಿಮ್ಗೋಸ್ಕರನೇ ಕಾಯ್ತಾ ಇದಾರೆ. ಪ್ರಿಯ ಪುಟ್ಟ ಬೇರೆ ಪಟಾಕಿ ಹೊಡೆಯಕ್ ಹೋದ್ಲು. ರವಿ ತಗೋ, ಅತ್ಕೆಗೆ ಸ್ವೀಟ್ ತಿನ್ಸು. ತಗೊಳ್ಳೋ ತಿನ್ಸು. ಏನ್ ನೋಡ್ತಿದ್ಯಾ? ಅದನ್ ಕೊಡೋದಕ್ಕೂ ಅನುಮತಿ ಬೇಕು ಅಂತ ಕಾಣುತ್ತೆ.